ಮಳೆಯಿಂದ ಆಗ್ತಾ ಇರುವಂತ ಅವಾಂತರಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಒಂದೇ ದಿನಕ್ಕೆ ಬಂದಂತ ಭಾರಿ ಪ್ರಮಾಣದ ಮಳೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹಲವು ಅವಾಂತರಗಳಿಗೆ ಕಾರಣವಾಗಿದೆ ಎರಡು ಜೀವಗಳನ್ನು ಬಲಿ ಪಡೆದಿದೆ ಸಾಕಷ್ಟು ಕಡೆ ಮರಗಳು ಧರೆಗುರುಳಿವೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಹೀಗಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಳೆ ಅವಾಂತರಕ್ಕೆ ಯುವತಿ ಬಲಿಯಾಗಿದ್ದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೆಸರಾಂತ ಬೆಂಗಳೂರು ಬ್ರ್ಯಾಂಡ್ ನ ಹಾಳು ಮಾಡಬಾರದು ಅನ್ನುವಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಮಳೆಗಾಲಕ್ಕೂ ಮೊದಲೇ ಎಚ್ಚೆತ್ತುಕೊಳ್ಳಬೇಕು ಎಲ್ಲರೂ ಅನ್ನುವಂತ ಸೂಚನೆ ಮುಖ್ಯಮಂತ್ರಿಗಳಿಂದ ಅಧಿಕಾರಿಗಳಿಗೆ ಹೋಗಿದೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ಸಕಷ್ಟು ಅಧ್ವಾನಗಳು ಆದಂತ ಒಂದೇ ಒಂದು ಮಳೆಯಿಂದಾಗಿ ನಡೆದು ಬಿಟ್ಟಿವೆ खुद ಸಿದ್ದರಾಮಯ್ಯ ಅವರು ಫೀಲ್ಡ್ಕ್ಕೂ ಕೂಡ ವಿಸಿಟ್ ಮಾಡಿದ್ರು ಈಗ ಅಧಿಕಾರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಅಧಿಕಾರಕ್ಕೆ ಬಂದ ಒಂದೇ ದಿನದಲ್ಲಿ ಬಹಳ ದೊಡ್ಡ ಸವಾಲು ಸಿದ್ದರಾಮಯ್ಯ ಅವರಿಗೆ ಎದುರಾಗಿದ್ದು ಬೆಂಗಳೂರಿನ ಮಹಾಮಳೆ ಅದಕ್ಕೆ ಬಲಿಯಾದಂತ ಎರಡು ಜೀವಗಳು ಖುದ್ದು ಅವರೇ ಫೀಲ್ಡ್ ವಿಸಿಟ್ ಕೂಡ ಮಾಡಿದ್ರು ಸಾಂತ್ವನವನ್ನ ಕೂಡ ಹೇಳಿದ್ರು ಸದ್ಯ ಅಧಿಕಾರಿಗಳಿಗೆ ಏನು ಸೂಚನೆಯನ್ನ ಕೊಟ್ಟಿದ್ದಾರೆ ಅದರ ಇಂಪ್ಲಿಮೆಂಟೇಷನ್ ಗೆ ಏನು ಕ್ರಮ ಆಗಿದೆ ಹರೀಶ್ ಮಳೆ ಭಾರಿ ಮಳೆಯಿಂದಾಗಿ ಕೂಡ ಒಂದಷ್ಟು ಅನಾಹುತಗಳು ಆಗಿರುವಂತದ್ದು ಮರಗಳು ಉರುಳಿ ಬಿದ್ದಿರುವಂತದ್ದು ಮತ್ತೆ ನೆನ್ನೆ ಒಂದು ಜೀವಕ್ಕೆ ಹಾನಿ ಆಗಿರುವಂತದ್ದು ಕೂಡ ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಂತ ಸಿದ್ದರಾಮಯ್ಯ ಅವರು ನೇರವಾಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಮಳೆಗಾಲ ಆರಂಭ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ನೀವು ಯಾಕೆ ಹೆಚ್ಚೆತ್ತುಕೊಳ್ಳಲಿಲ್ಲ ಅಂತಕಂತ ಮಾತನ್ನ ಅವರಿಗೆ ಪ್ರಸ್ತಾಪ ಮಾಡಿದ್ರು ಎಲ್ಲ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾಕಂತಂದ್ರೆ ಮಳೆಗಾಲ ಆರಂಭ ಆಗುವಂತ ಹೊತ್ತಿನಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿರ್ಬೇಕಾಗತ್ತೆ ಕೆಲಸ ಮಾಡಬೇಕಾಗತ್ತೆ ಜನರ ಸೇವೆಯನ್ನ ನಿರಂತರವಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಮುಂದೆ ಈ ರೀತಿ ಯಾವುದೇ ರೀತಿಯಲ್ಲಿ ಕೂಡ ಇಂತಹ ಘಟನೆಗಳು ಸಂಭವಿಸಬಾರದು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ನಾನು ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಗಮನಿಸುತ್ತಿರ್ತೇನೆ ಎಲ್ಲರೂ ಕೂಡ ಕೆಲಸವನ್ನ ನಿಭಾಯಿಸಬೇಕಾಗುತ್ತೆ ಎಲ್ಲವನ್ನ ಕೂಡ ನಾನು ನಿರೀಕ್ಷೆ ಹೊಂದಿದ್ದೇನೆ ಅನ್ನುವಂತ ಕಿವಿಮಾತನ್ನ ಹೇಳಿ ಕಳಿಸಿರುವಂತದ್ದು ಇದೇಶು ರೈಟ್ ಥ್ಯಾಂಕ್ ಯು ಹರೀಶ್ ತಮಿಳ ಡಿಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ